ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಈ ಒಂದು ವೀಡಿಯೋದಲ್ಲಿ ಕೈನ್ವಾಷರ್ ಅಪ್ಲಿಕೇಶನ್ ಬಳಸ್ಕೊಂಡು ವೀಡಿಯೋನ ಹೇಗೆ ಎಡಿಟ್ ಮಾಡೋದು ಅಂತ ಈ ಒಂದು ವೀಡಿಯೋ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರವಿ, ಕನ್ನಡ ಡಿಜಿಟಲ್ ಟೆಕ್ ಚಾನಲ್. ಸೊ ಈ ಒಂದು ವೀಡಿಯೋದಲ್ಲಿ ನೀವು ಬಿಗಿನರ್ ಯೂಟ್ಯೂಬರ್ಸ್ ಆಗಿರ್ಬೋದು, ಇಲ್ಲ ಟಾಪ್ ಯೂಟ್ಯೂಬರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾವ ಥರ ವೀಡಿಯೋನ ಎಡಿಟ್ ಮಾಡೋದು ಅಂತ ಕೈನ್ಮಾಸ್ಟರ್ ಬಳಸ್ಕೊಂಡು ಸುಮಾರು ಜನ ಯೂಸ್ ಮಾಡ್ತಾರೆ. ಸೊ ಅದು ಯಾವ ಥರ ಯೂಸ್ ಮಾಡಿ ವೀಡಿಯೋನ ಎಡಿಟ್ ಮಾಡಿ ಮತ್ತೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ. ಈ ಒಂದು ಯಾವ ಥರ ಎಡಿಟ್ ಮಾಡೋದು ಅಂತ ವೀಡಿಯೋ ತಿಳಿಸ್ಕೊಡ್ತೀನಿ, ಯಾವ ಥರ ಅಪ್ಲೋಡ್ ಮಾಡಬೇಕಂತ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ನನ್ನ ಚಾನಲ್ಗೆ ಹೋಗಿ ನೋಡಿ ವೀಡಿಯೋ ಸಿಗುತ್ತೆ ಯಾವ ಥರ ಅಪ್ಲೋಡ್ ಮಾಡೋದು ಅಂತ. ಸೊ ಒಂದು ಈ ಒಂದು ವೀಡಿಯೋದಲ್ಲಿ ವೀಡಿಯೋನ ಹೇಗೆ ಶೂಟ್ ಮಾಡಿದಾದ್ಮೇಲೆ ಯಾವ ಥರ ಎಡಿಟ್ ಮಾಡಬೇಕು ಅನ್ನೋದು ಈ ಒಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಅಥವಾ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋ ವೀಡಿಯೋನೇ ಅಂತ ಏನಿಲ್ಲ. ಸೊ ನೀವು ಯಾವುದೋ ಫಂಕ್ಷನ್ಗೆ ಹೋಗಿರ್ತೀರ, ಯಾವುದೋ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇರ್ಬೋದು, ಏನೇ ಒಂದು ಆಗಿರ್ಬೋದು, ಒಂದು ಏನಾದರೂ ವೀಡಿಯೋ ಶೂಟ್ ಇದ್ದರೆ, ಸೊ ಅದನ್ನು ಯಾವ ಥರ ಎಡಿಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ತರಿಸ್ಕೊಡ್ತೀನಿ. ಅದು ಕೈನ್ ಮಾಸ್ಟರಿಂದ ಮಾತ್ರನೇ. ಆ ಕೈನ್ ಮಾಸ್ಟರ್ ನೋಡಿ, ಇಲ್ಲಿದೆ ಅಪ್ಲಿಕೇಶನ್, ಆ ಕೈನ್ ಮಾಸ್ಟರ್ನ ಅಪ್ಲಿಕೇಶನ್ ಬಳಸ್ಕೊಂಡು ಯೂಸ್ ಮಾಡೋದು. ಸೊ ಅದು ಯಾವ ಥರ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ ವೀಡಿಯೋನ. ಮೊದಲಿಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿರುವ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಿದ ತಕ್ಷಣ ಈ ಥರ ಇಂಟರ್ಫೇಸಸ್ ಬರುತ್ತೆ. ಇದು ಆಲ್ರೆಡಿ ನಾವೆಲ್ಲ ಮಾಡಿರೋದು. ಇದು ಯಾವಾಗ ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು ಗ್ಯಾಲರಿಗೆ ಬೇಕಾದಾಗ. ಸೊ ಕ್ರಿಯೇಟ್ ನೀವು ಒಂದಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ರಿಯೇಟ್ ನೀವು ಮೇಲೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ 16.9 ಅಂದರೆ ಯಾವ ಥರ ನಮ್ಗೆ ಝೋನ್ ಬೇಕೋ ಆ ಥರ. ಶಾರ್ಟ್ಸ್ಗೆ ಆದರೆ 9.16, ನಾರ್ಮಲ್ ಲೆಂತಿ ವೀಡಿಯೋಗಾದರೆ 16.9. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಕೊಡ್ತೀನಿ. ಸೊ ಕ್ರಿಯೇಟ್ ಕೊಟ್ಟಿದ್ದಾದಮೇಲೆ ಇಲ್ಲಿ ಇಮೇಜಸ್ಸು ಮತ್ತು ವೀಡಿಯೋಸು ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ನಿಮ್ಗೆ ವೀಡಿಯೋಸ್ ಯಾವುದಾದ್ರೂ ಚಿಕ್ಕದು ಯಾವುದಾದ್ರು ಇದು ಮಾಡಬೇಕಂದ್ರೆ ಎಡಿಟ್ ಮಾಡೋದು ಯಾವುದು ಅಂತ ಸಿಂಪಲ್ ಆಗಿರೋ ಒಂದು ವೀಡಿಯೋ ನಾನು ಮಾಡಿರೋದನ್ನು ಎಡಿಟ್ ಮಾಡಿ ತೋರಿಸ್ತೀನಿ ಇಲ್ಲಿ ನಿಮಗೆ. ಸೊ ಸಿಂಪಲ್ ಆಗಿರೋದು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ಒಂದಿದೆ 1:37. ಸೊ ಇದ್ರದ್ದು ನಾನು ಸ್ಪೀಕ್ ಸೌಂಡ್ ಆಫ್ ಮಾಡಿಬಿಡ್ತೀನಿ, ಮತ್ತೆ ಕೇಳಿಸಲ್ಲ ಏನೇನು. ಸೊ ಈ ಒಂದು ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಯಾವ ಥರ ಎಡಿಟ್ ಮಾಡೋದು ಅಂತ ತೋರಿಸ್ತೀನಿ ನಾನು ಇದರಲ್ಲಿ. ಸೊ ಇದನ್ನು ಈಗ ನಾವು ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ, ನೆಕ್ಸ್ಟ್ ಇಲ್ಲಿ ಏನಾದರೂ ನಮಗೆ ವರ್ಡ್ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ, ಸೊ ನಾವು ನೆಕ್ಸ್ಟ್ ಇಲ್ಲಿ ಲೇಯರ್ ಅಂತಿದೆಯಲ್ಲ, ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೆಕ್ಸ್ಟ್ ಅಂತಿದೆಯಲ್ಲ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಏನು ಮಾಡಿದ್ರೆ ಅದು ಟೆಕ್ಸ್ಟ್ ಮಾಡಿದ್ರೆ ಅದು ನಮ್ಮ ಸ್ಕ್ರೀನಲ್ಲಿ ಬರುತ್ತೆ ಸಬ್ಸ್ಕ್ರೈಬ್. ಸುಮ್ಮನೆ ಜಸ್ಟ್ ಸಬ್ಸ್ಕ್ರೈಬ್ ಅಂತ ಹಾಕಿದ್ದೀನಿ. ಸೊ ಸಬ್ಸ್ಕ್ರೈಬ್ ಇಲ್ಲಿ ಸೈಡಲ್ಲಿ ತೋರಿಸಿದೆ, ಕಲರ್ ಇದೆಯಲ್ಲ, ಕಲರ್ನ ಬೇಕಾದ್ರೆ ನಾವು ಸೆಲೆಕ್ಟ್ ಮಾಡ್ಕೋಬೋದು ಯಾವ ಕಲರ್ ಬೇಕಾ ಕಲರು. ಸೊ ನಾನು ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ, ಸ್ವಲ್ಪ ಕ್ಲೀನಾಗಿ ಕಾಣಿಸುತ್ತೆ. ದೊಡ್ಡದು ಚಿಕ್ಕದು ಮಾಡ್ಕೋಬೋದು. ಸೊ ಇದಕ್ಕೆ ಆ್ಯನಿಮೇಷನ್ಸು ಕೊಡ್ಬೋದು ನೋಡಿ, ಇಲ್ಲಿ ಇನ್ ಆ್ಯನಿಮೇಷನ್ಸ್, ಔಟ್ ಆ್ಯನಿಮೇಷನ್, ಓವರ್ಆಲ್ ಆ್ಯನಿಮೇಷನ್ಸ್ ಇದೆ. ಸೊ ಇನ್ ಅದು ಸ ಬರಬೇಕಾದ್ರೆ ಯಾವ ಥರ ಆ್ಯನಿಮೇಷನ್ಸ್ ಕೊಡಬೇಕು ಅಂತ ಇದರಲ್ಲಿ ಇದು ಯಾವ್ದು ಬೇಕಾದ್ರೂ ಕೊಡೋಣ. ಲೆಟರ್ ಬೈ ಲೆಟರ್ ಅಂತ ಕೊಟ್ಟರೆ ಒಂದೊಂದೇ ಲೆಟರ್ ಆದಮೇಲೆ ಬರುತ್ತೆ. ಸೊ ಏನಾದರೂ ಕೊಟ್ಟರೆ ಅದು ಡಿಫ್ರೆಂಟ್ ಡಿಫ್ರೆಂಟಾಗಿ ಆ್ಯನಿಮೇಷನ್ ಬರುತ್ತೆ. ನಮ್ಗೆ ಯಾವ ಆ್ಯನಿಮೇಷನ್ ಬೇಕೋ ಆ ಆ್ಯನಿಮೇಷನ್ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಔಟ್ ಆ ಆ್ಯನಿಮೇಷನ್ ಬರಬೇಕಾದ ಫಸ್ಟ್ ಅದು ಸ್ಪೆಲ್ಲಿ ಬರಬೇಕಾದ ಸಬ್ಸ್ಕ್ರೈಬ್ ಅನ್ನೋದು ಯಾವ ಥರ ಆ್ಯನಿಮೇಷನ್ ಇನ್ ಬರಬೇಕು, ಔಟ್ ಆಗಬೇಕಂದ್ರೆ ಅದು ಯಾವ ಥರ ಹೋಗಬೇಕು ಅಂತ ನಾವು ಸೆಲೆಕ್ಟ್ ಮಾಡಿದ್ರೆ ಅದೇ ಥರ ಹೋಗುತ್ತೆ ನೋಡಿ, ಅದು ಸೆಲೆಕ್ಟ್ ಮಾಡ್ಕೊಂಡು ಔಟ್ ಆಗುತ್ತೆ. ಸೊ ಇನ್ನೂ ಅವನು ಬಿಟ್ಟರೆ ಇದು ಓವರ್ ಆಲ್ ಆ್ಯನಿಮೇಷನ್ಸ್ ಇದೆಯಲ್ಲ, ಆ ಓವರ್ ಆಲ್ ಆ್ಯನಿಮೇಷನ್ಸಲ್ಲಿ ಕ್ಲಿಕ್ ಮಾಡಿದ್ರೆ ಯಾವ್ದಾರು ಇರುತ್ತೆ ಆ ವೀಡಿಯೋ ಅದು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅದೇ ಥರ ಫ್ಲೆಕ್ಜ್ ಆಗ್ತಾನೆ ಇರುತ್ತೆ. ಸೊ ನಮ್ಗೆ ಯಾವ ಥರ ಬೇಕೋ ಆ ಥರ ಇಟ್ಕೋಬೋದು ನೋಡಿ, ಈ ಥರ ಯಾವ ಥರ ಬೇಕಾದರೂ ಆ ಥರ ಇಟ್ಕೋಬೋದು ನಾವು. ಸೊ ನಾವು ಓವರ್ ಆಲ್ ಆ್ಯನಿಮೇಷನ್ಸ್ ಏನು ಕೊಟ್ಟಿದ್ದೀವೋ ಅದಾಗೇ ಇರುತ್ತೆ ನೋಡಿ, ಪ್ಲೇ ಮಾಡಿ ನೋಡ್ತೀನಿ ವೀಡಿಯೋನ. ಸೊ ಅದು ಆ್ಯನಿಮೇಷನ್ಸ್ ನಾವು ಎಲ್ಲಿವರೆಗೂ ಅಪ್ಲೈ ಮಾಡಿರ್ತೀರೋ ಅಲ್ಲಿವರೆಗೂ ಅದು ಅದೇ ಥರನೇ ಇರುತ್ತೆ. ಸೊ ಈ ಥರ. ಸೊ ನೆಕ್ಸ್ಟ್ ನಮ್ಗೆ ಇವಾಗ ಇಲ್ಲಿ ಏನಾದರೂ ಒಂದು ಆ್ಯನಿಮೇಷನ್ಸ್ ವೀಡಿಯೋ ಸೈಡ್ ವೀಡಿಯೋ ವೀಡಿಯೋ ನೆಕ್ಸ್ಟ್ ನೆಕ್ಸ್ಟ್ ಆದಮೇಲೆ ಆ್ಯನಿಮೇಷನ್ಸ್ ಏನಾದರೂ ಮಾಡಬೇಕಂದ್ರೆ ಫಸ್ಟ್ ವೀಡಿಯೋನ ಕ್ಲಿಕ್ ಮಾಡಿ ನಾವು ಸ್ಪ್ಲಿಟ್ ಮಾಡ್ಕೋಬೇಕು ವೀಡಿಯೋನ. ಸೊ ವೀಡಿಯೋನ ಸ್ಪ್ಲಿಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಪ್ಲಸ್ ಇದು ಇರಿದೆಯಲ್ಲ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಆ್ಯನಿಮೇಷನ್ಸ್ ಬರುತ್ತೆ ಇಲ್ಲಿ. ಸೊ ನಾವು ಯಾವ್ದು ಬೇಕೋ ಅದು ಇಟ್ಕೋಬೋದು. ಸೊ ಯಾವುದೋ ಒಂದು ಕ್ಲಿಕ್ ಮಾಡ್ತೀನಿ. ಸೊ ನೋಡಿ, ಇದು ಈ ಥರ ಕ್ಲಿಕ್ ಮಾಡಿದ್ರೆ ಆ್ಯನಿಮೇಷನ್ಸ್ ಈ ಥರ ಚೇಂಜ್ ಆಗ್ತಾ ಇರುತ್ತೆ. ನಾವು ಹೆಂಗೆ ಬೇಕೋ ಆಗ ಆ ಥರ ಇಟ್ಕೋಬೋದು, ಝೂಮ್ ಔಟು ಝೂಮ್ ಇನ್ನು. ಸೊ ಬ್ಯಾಕ್ ಇನ್ ಯಾವ ಥರ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಕೋಬೋದು ನಾವು. ಈ ಥರ ಎಲ್ಲ ಸೆಲೆಕ್ಟ್ ಮಾಡ್ಕೋಬೋದು, ಈ ಥರ ಈ ಥರ ಆ್ಯನಿಮೇಷನ್ಸ್ ಇಲ್ಲಿ ಸೈಡಲ್ಲಿ ಇರುತ್ತೆ, ನಮ್ಗೆ ಹೆಂಗೆ ಬೇಕೋ ಹಂಗೆ ಸೆಲೆಕ್ಟ್ ಮಾಡ್ಕೋಬೋದು. ನಾವು ಎಲ್ಲೆಲ್ಲಿ ಎಲ್ಲೆಲ್ಲಿ ಆ್ಯನಿಮೇಷನ್ಸ್ ಇವಾಗ ಒಂದು ವೀಡಿಯೋ ಒಂದು ಸ್ಟೆಪ್ ಆಗಿದ ತಕ್ಷಣ ಇನ್ನೊಂದು ಸ್ಟೆಪ್ ಬರಬೇಕಂದ್ರೆ ನಾವು ಎಲ್ಲೆಲ್ಲಿ ಆ್ಯನಿಮೇಷನ್ ಚೇಂಜ್ ಮಾಡಬೇಕು ಅಲ್ಲೆಲ್ಲ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟ್ ಮಾಡಿಕೊಂಡ್ರೆ ಆ ಆಪ್ಷನ್ಸು ಇಲ್ಲಿದೆಯಲ್ಲ ಸೆಂಟ್ರಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ
ಆಟೋಮೆಟಿಕ್ ಆಗಿ ಆ್ಯನಿಮೇಷನ್ ಚೇಂಜ್ ಮಾಡ್ಕೋಬೋದು, ಹೆಂಗೆ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ನಾವು ತುಂಬಾ ಆ್ಯನಿಮೇಷನ್ಸ್ ಇದ್ದಾವೆ, ಯಾವ ಥರ ಬೇಕಾದ್ರೂ 3D ಟ್ರಾನ್ಸ್ಲೇಟ್ ಇದೆ, ಬೇಕಾದ್ರೆ ಈ ಥರನೂ ಮಾಡ್ಕೋಬೋದು. ನೋಡಿ ಬಾಕ್ಸ್ ಥರ ಬರುತ್ತೆ ಇದು, 3D ಆ್ಯನಿಮೇಷನ್ಸು. ಸೊ ಈ ಥರ ಕೂಡ ಮಾಡ್ಕೋಬೋದು, ನಾವು ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಸೊ ನಾವು ಏನಾದರೂ ಸ್ಪೆಲ್ಲಿಂಗ್ ಹಾಕೋದು ಹೇಳ್ಕೊಟ್ಟಿದೆ ಲೆಟರ್ ಬೈ ಲೆಟರು, ಮತ್ತು ಆ್ಯನಿಮೇಷನ್ಸ್ ಯಾವ ಥರ ಇದು ಮಾಡೋದು ಅಂತಲೂ ಹೇಳ್ಕೊಟ್ಟಿನಿ. ಸೊ ಇವಾಗ ನಾವು ಇಲ್ಲಿ ಮಾತಾಡ್ತಾ ಇರುವಾಗ ಸೈಡಲ್ಲಿ ಏನಾದರೂ ಒಂದು ಇಮೇಜ್ ಬರಬೇಕು. ಇಮೇಜ್ ಬರಬೇಕಂದ್ರೆ ಏನು ಮಾಡ್ಬೇಕು, ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾಗೆ ಹೋಗಿ, ಮೀಡಿಯಾಗೆ ಹೋದ್ಮೇಲೆ ಇಮೇಜಸ್ ಕ್ಲಿಕ್ ಮಾಡಿ ಏನಾದರೂ ಒಂದು ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ ಈಗ ಈ ಚಿಕ್ಕದು ದೊಡ್ಡದು ಮಾಡ್ಬೋದು, ಈ ಥರ ಇಮೇಜ್ ನಾವು ಮಾತಾಡ್ತಾ ಇರುವಾಗ ಏನಾದರೂ ಸೈಡಲ್ಲಿ ಇಮೇಜ್ ಬರಬೇಕಂದ್ರೆ, ಸೊ ಲೇಯರ್ಗೆ ಹೋಗಿ ಆ ಥರ ಇಮೇಜ್ ಕ್ಲಿಕ್ ಮಾಡ್ಕೋಬೋದು, ಯಾವಾಗ ಬರಬೇಕೋ ಆ ಟೈಮ್ ಕರೆಕ್ಟಾಗಿ ನಾವು ಇದು ಮಾಡ್ಬೋದು. ಸೊ ಈ ಇಮೇಜ್ನೂ ಅಷ್ಟೇ, ಇದಕ್ಕೂ ಆ್ಯನಿಮೇಷನ್ಸ್ ಇಡ್ಬೋದು, ನಾವು ಯಾವ ಥರ ಬೇಕೋ ಆ ಥರ ಆ್ಯನಿಮೇಷನ್ಸ್ ಇಡ್ಬೋದು ನಾವು ಬೇಕಾದರೆ. ಸೊ ಪ್ಲೇ ಮಾಡಿ ನೋಡ್ತೀನಿ, ನೋಡಿ ಆ್ಯನಿಮೇಷನ್ಸ್ ಯಾವ ಥರ ಬರುತ್ತೆ ಅಂತ. ಅದು ಬರೋದು ಆ್ಯನಿಮೇಷನ್ಸ್ ಯಾವ ಥರ ಬೇಕಾದ್ರೂ ಇಡ್ಬೋದು ನಾವು. ಸೊ ಎಕ್ಸಾಂಪಲ್, ಮತ್ತೆ ನಮ್ಗೆ ಇಲ್ಲಿ ಏನಾದರೂ ಒಂದು ವೀಡಿಯೋ ಓಡ್ತಾ ಇರಬೇಕು, ಇಲ್ಲ ನಾವು ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕಬೇಕು. ಸೊ ಸಿಂಪಲಿ ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕ್ಬೇಕಂದ್ರೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಆಲ್ರೆಡಿ ವೀಡಿಯೋಸ್ ಮೇಲೆ ನಾವು ಯಾವುದಾದ್ರು ಸ್ಕ್ರೀನ್ ರೆಕಾರ್ಡ್ ಒಂದು ಮಾಡಿರ್ತೀವಲ್ಲ, ಆ ಸ್ಕ್ರೀನ್ ರೆಕಾರ್ಡ್ನ ಇಲ್ಲಿ ಹಾಕ್ಕೋಬೋದು ನಾವು ಬೇಕಾದರೆ. ಸೊ ಒಂದು ಸ್ಕ್ರೀನ್ ರೆಕಾರ್ಡ್ ಇಲ್ಲಿದೆ ನೋಡಿ, ಕ್ಲಿಕ್ ಮಾಡಿ ನೋಡ್ತೀನಿ. ಸೊ ಆ ಸ್ಕ್ರೀನ್ ರೆಕಾರ್ಡು ಇಲ್ಲಿ ನಾವು ಹಾಕ್ಕೋಬೋದು ಬೇಕಾದರೆ, ಈ ಥರ ಆ ಸ್ಕ್ರೀನ್ ರೆಕಾರ್ಡು ಓಡ್ತಾ ಇರುತ್ತೆ. ಸೊ ನಾವು ಇಲ್ಲಿ ಮಾತಾಡ್ತಾ ಇರ್ತೀವಿ, ಅದ್ರ ಪಾಡಿಗೆ ಅದು ಸ್ಕ್ರೀನ್ ರೆಕಾರ್ಡು ಓಡ್ತಾನೆ ಇರುತ್ತೆ. ಸೊ ಈ ಥರ ನಾವು ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕ್ಕೋಬೋದು. ಈ ಸ್ಕ್ರೀನ್ ರೆಕಾರ್ಡ್ಗೂ ಬೇಕಾದರೆ ಆ್ಯನಿಮೇಷನ್ಸ್ ನಾವು ಯಾವ್ದು ಬೇಕಾದ್ರೆ ಇಡ್ಬೋದು. ಸೊ ಪ್ಲೇ ಮಾಡಿ ನೋಡ್ತೀನಿ, ನೋಡಿ ಇನ್ನೊಂದು ಸರಿ ಆ ಸ್ಕ್ರೀನ್ ಬೇಕು ಬಿಡುತ್ತೆ, ಅದರ ಆ್ಯನಿಮೇಷನ್ಸ್ ಯಾವ ಥರ ಬೇಕೋ ಆ ಥರ ಇಟ್ಕೋಬೋದು ನಾವು. ಸೊ ವೀಡಿಯೋ ಓಡ್ತಾ ಇದ್ರು ಈ ಥರ ಆ್ಯನಿಮೇಷನ್ಸ್ ಇರುತ್ತೆ. ಸೊ ನೆಕ್ಸ್ಟು ಯಾವುದು, ನೆಕ್ಸ್ಟ್ ಏನು ಅಂದರೆ, ಇವಾಗ ನೆಕ್ಸ್ಟ್ ನಿಮಗೆ ಈ ಸ್ಕ್ರೀನ್ ರೆಕಾರ್ಡ್ ನಾನು ಡಿಲೀಟ್ ಮಾಡ್ತೀನಿ, ಇವಾಗ ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಇದು ಮಾಡಿದೆ. ಸೊ ನೆಕ್ಸ್ಟ್ ಇಲ್ಲಿ ಏನಾದರೂ ಒಂದು ಪಾರಿವಾಳ ಆಗಿರ್ಬೋದು, ಹೆಲಿಕಾಪ್ಟರ್ ಆಗಿರ್ಬೋದು, ಏನಾದರೂ ಒಂದು ಅಲ್ಲಿ ಹೋಗ್ತಾ ಇರೋದು, ಹೋಗೋದು ಬರೋದು ಮಾಡಬೇಕಂದ್ರೆ, ಸೊ ಸಿಂಪಲ್ ನಾವು ಗ್ರೀನ್ ಸ್ಕ್ರೀನಲ್ಲಿ ರೆಕಾರ್ಡ್ ಆಗಿರೋ ಯಾವುದಾದ್ರೂ ಒಂದು ವೀಡಿಯೋ ನಾವು ಏನಲ್ಲಿ ಕೊಡಬೇಕೋ ಆ ವೀಡಿಯೋದ ಒಂದು ಫಸ್ಟೇ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಬೇಕು. ಸೊ ನಾನು 17 ಸೆಕೆಂಡ್ ಒಂದು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇದು ಇವಾಗ ಈ ಪಾರಿವಾಳ ಓಡುತ್ತೆ ನೋಡಿ, ಪಾರಿವಾಳ ಈ ಥರ ಹೋಗುತ್ತಲ್ಲ, ಇದು ನಮಗೆ ಈ ಗ್ರೀನ್ ಸ್ಕ್ರೀನ್ ಇದೆ, ಈ ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡ್ಬೇಕಂದ್ರೆ ಏನು ಮಾಡಬೇಕಂದ್ರೆ, ಕ್ಲಿಕ್ ಮಾಡಿ ನಮಗೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಕ್ರೋಮಾಕಿ ಅಂತ, ಕ್ರೋಮಾಕಿ ಕ್ಲಿಕ್ ಮಾಡಿ ಎನೇಬಲ್ ಮಾಡ್ಕೊಳ್ಳಿ. ಸೊ ಅದು ಆಟೋಮೆಟಿಕ್ ಹೋಗ್ಬಿಡುತ್ತೆ ನಮ್ಗೆ, ಆಟೋಮೆಟಿಕ್ ಹೋದ್ಮೇಲೆ ಅದು ಎಲ್ಲಿ ಬೇಕೋ ನಾವು ಕೂಡಿಸ್ಕೋಬೋದು. ಸೊ ಫಸ್ಟ್ ನಾನು ಲೆಂತಿ ಮಾಡ್ಕೋತೀನಿ, ಲೆಂತಿ ಮಾಡಿಕೊಂಡು ನಾವು ಅದನ್ನು ಎಲ್ಲಿ ಬೇಕೋ ಅಲ್ಲಿ ಕೂಡಿಸ್ಕೋಬೋದು. ಇನ್ನೊಂದು ಸ್ವಲ್ಪ ಲೆಂತಿ ಮಾಡ್ಕೋತೀನಿ. ಸೊ ನಾವು ಅದು ಎಲ್ಲಿ ಹೋಗಬೇಕು ಪಾರಿವಾಳ ಎಲ್ಲಿ ಆಡ್ತಾ ಇರಬೇಕು ಅಂತ ಕ್ಲಿಕ್ ಮಾಡಿಕೊಂಡ್ರೆ, ಸೊ ನಾವು ಸ್ವಲ್ಪ ವೀಡಿಯೋ ಬ್ಯಾಕ್ ಬರ್ತೀನಿ. ಸೊ ಈಗ ನೋಡಿ ಹಾಗೆ, ಸೊ ಈ ರೀತಿಯಾಗಿ ಅದು ಜಾಸ್ತಿ ಕೆಳಗಡೆ ಹೋಗಿದೆ, ನಾನು ಸ್ವಲ್ಪ ಮೇಲೆ ಎತ್ತೀನಿ. ನಾವು ಎಲ್ಲಿ ಬೇಕೋ ಅಲ್ಲಿ ಇದೆ, ಎಕ್ಸಾಂಪಲ್ ಕೊಡ್ತಾ ಇರೋದು ಇದೆ ಅಂತಲ್ಲ, ನಿಮ್ಗೆ ಏನು ಐಡಿಯಾ ಬರುತ್ತೋ ಆ ಐಡಿಯಾ. ಸೊ ಈ ಥರ ಓಡ್ತಾ ಇರುತ್ತೆ ಅದು, ಅದ್ರ ಪಾಡಿಗೆ ಅದು. ಸೊ ಈ ಥರ ಎಲ್ಲ ಸೆಟ್ ಮಾಡ್ಕೋಬೋದು ನಾವು, ಯಾವ ಥರ ಬೇಕೋ ಆ ಥರ ನೇಮ್ಸ್ ಆಗಿರ್ಬೋದು, ಆ್ಯನಿಮೇಷನ್ಸ್ ಆಗಿರ್ಬೋದು. ಕ್ಲಿಕ್ ಮಾಡಿದ್ರೆ ನಾವು ಮತ್ತೆ ಯಾವ ಥರ ಆ್ಯನಿಮೇಷನ್ಸ್ ಕ್ಲಿಕ್ ಮಾಡ್ತೀವಿ, ಸೊ ಈ ಥರ ಚೆಕ್ ಮಾಡ್ಕೋತಾ ಇರ್ಬೋದು. ನೆಕ್ಸ್ಟು ಇದರಲ್ಲಿ ಇನ್ನೂ ಏನು ಎಡಿಟ್ ಹೇಳ್ಕೊಡ್ಬೋದು ಅಂದರೆ, ನಿಮಗೆ ನಂಬರ್ಸ್ ಏನಾದರೂ ಹೆಸರು ಹಾಕೋದಾಗಿರಲಿ, ಮಾತಾಡ್ತಾ ಇರೋದು ಸ್ಕ್ರೀನ್ ಸೆಂಟ್ರಲ್ ಹಾಕೋದಾಗಲಿ. ಸೊ ಈ ರೀತಿಯಾಗಿ ಎಡಿಟ್ ಮಾಡ್ಬೋದು. ಸೊ ನಿಮ್ಗೆ ಇನ್ನೂ ಯಾವ ಥರ, ಇನ್ನೂ ನಿಮ್ಗೆ ಯಾವ ಥರ ಎಡಿಟೇಷನ್ ಬೇಕು ಅಂತ ಏನಾದರೂ ಆಸೆ, ಇನ್ ಕೇಸ್ ಈ ಥರ ಬೇಕು ಆ ಥರ ಬೇಕು ನಿಮ್ಗೆ ಡೌಟ್ಸ್ ಇರುತ್ತೆ. ಸೊ ನನಗೆ ಯಾವ್ದು ಡೌಟ್ಸ್ ಇಲ್ಲ, ನಾನು ತೋರಿಸ್ಬೇಕಾಗಿತ್ತು ಈಗ ತೋರಿಸಿದ್ದೀನಿ, ನೀವು ಕಲ್ತ್ಕೊಳ್ಳಿ ಅಂತ ಹೊಸ ಯೂಟ್ಯೂಬರ್ಸು. ಸೊ ನಿಮಗೆ ಇನ್ನೂ ಯಾವುದಾದ್ರು ಡೌಟ್ಸ್ ಇದ್ದರೆ ನಂಗೆ ಕಾಮೆಂಟ್ ಮಾಡಿ, ಅದ್ರ ಪ್ರಕಾರ ವೀಡಿಯೋ ನಾನು ಮಾಡಿ ನಿಮ್ಗೆ ತೋರಿಸ್ತೀನಿ ಏನು ಮಾಡಬೇಕಂತ. ಸೊ ಫೈನಲಿ ನಿಮಗೆ ವೀಡಿಯೋ ರೆಡಿ ಆಯಿತಾ? ವೀಡಿಯೋ ರೆಡಿ ಆದಮೇಲೆ ಏನು ಮಾಡಬೇಕಂದ್ರೆ, ಸೊ ಇಲ್ಲಿ ಮೇಲೆ ಆರೋ ಮಾರ್ಕ್ ಇದ್ದಲ್ಲ ಅದನ್ನು ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ 1080 ಮತ್ತು 30 ಅದೇ ಇಲ್ಲಿ, ಇಲ್ಲಿ ಕೆಳಗಡೆ ಮೆಗಾಫಿಟ್ಸಲ್ಲಿ ಬಿಟ್ ರೇಟ್ ಏನಿದೆ 10 10 ಪಾಯಿಂಟಲ್ಲಿ ಇರಲಿ. ಸೊ ಸೇವ್ ಆಸ್ ವೀಡಿಯೋ ಅಂತ ಕೊಟ್ಟರೆ ವೀಡಿಯೋ ಸೇವ್ ಆಗುತ್ತೆ, ನಿಮ್ಮ ಒಂದು ಗ್ಯಾಲ್ರಿಗೆ ಬರುತ್ತೆ ವೀಡಿಯೋ. ಓಕೆನಾ ಫ್ರೆಂಡ್ಸ್, ನಾನು ಕ್ಯಾನ್ಸಲ್ ಕೊಡ್ತೀನಿ, ಅದು ಫುಲ್ ಆಗೋ ಅಂತ ವೇಟ್ ಮಾಡಿ, ಗ್ಯಾಲ್ರಿಗೆ ಹೋಗುತ್ತೆ, ಕ್ಯಾನ್ಸಲ್ ಕೊಡ್ತೀನಿ. ಸೊ ನೀವು ಯಾವುದೇ ಒಂದು ವೀಡಿಯೋ ಮಾಡಿದ್ರೂ ಗ್ಯಾಲ್ರಿಗೆ ಹೋಗಿರುತ್ತೆ, ನೀವು ಅಲ್ಲಿ ಯೂಸ್ ಮಾಡಿರ್ತೀರ. ಸೊ ಆಮೇಲೆ ಏನೋ ಗ್ಯಾಲ್ರಿ ಡಿಲೀಟ್ ಆದ್ರೂ ನೀವು ಕೆ ಎನ್ ಮಾಸ್ಟರ್ ಫೈಲ್ಗೆ ಬಂದರೆ ಸಾಕು, ಕೆ ಎನ್ ಮಾಸ್ಟರ್ ಫೈಲ್ಗೆ ಬಂದರೆ ನಿಮಗೆ ಆಟೋಮೆಟಿಕಲಿ ಇದ್ದೇ ಇರುತ್ತೆ, ನೀವು ಮಾಡಿರೋದೆಲ್ಲ ಇಲ್ಲಿರುತ್ತೆ. ಮತ್ತೆ ಅದನ್ನು ಕ್ಲಿಕ್ ಮಾಡಿ ಬೇಕಾದರೆ ನೀವು ಇಲ್ಲಿ ಆರೋ ಮಾರ್ಕ್ ಮೇಲೆ ಹೋಗಿ ಡೌನ್ಲೋಡ್ ಸೇವ್ ವಿಡಿಯೋ ಕೊಟ್ಟರೆ ಮತ್ತೆ ಗ್ಯಾಲ್ರಿಗೆ ಬರುತ್ತೆ, ಅದೇನು ತೊಂದರೆ ಇಲ್ಲ. ಇದರಲ್ಲಿ ಯಾವುದೋ ಡಿಲೀಟ್ ಮಾಡಿದ್ರೆ ಇಟ್ಕೊಂಡಿದ್ರೆ ಆಟೋಮೆಟಿಕ್ಕು ನಿಮ್ಗೆ ಮತ್ತೆ ಸಿಗುತ್ತೆ ಅದು. ಸೊ ಫ್ರೆಂಡ್ಸ್, ಇಷ್ಟ ಆಯಿತಾ? ಇಷ್ಟ ಆಗಿದರೆ ನನ್ನ ಒಂದು ವೀಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗುಡ್ ಇನ್ಫಾರ್ಮೇಷನ್ ಅಂತ ಒಂದು ಕಾಮೆಂಟ್ ಮಾಡಿ. ಸೊ ನಿಮಗೆ ಇನ್ನೂ ಬೇರೆ ಥರ ಯಾವ ಥರ ಎಡಿಟ್ ಬೇಕಂದರೆ ಕೇಳಿ,
ನಾನು ಮಾಡೋ ವಿಡಿಯೋ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ. ಓಕೆನಾ ಫ್ರೆಂಡ್ಸ್, ಜೈ ಹಿಂದ್, ವಂದೇ ಮಾತರಂ.